ಸರ್ ಮೂವಿ ಚೆನ್ನಾಗಿತ್ತು ಯಥಾವತ್ತಾಗಿ ಏನು ನಡೀತಾ ಇದೆಯೋ ಅದನ್ನೇ ಹೇಳಿದ್ದಾರೆ ಸೊ ಹಾಗಾಗಿ ಎಸ್ಪೆಷಲಿ ಎಲ್ಲ ಹಿಂದೂ ಹೆಣ್ಣುಮಕ್ಕಳು ಬಂದು ನೋಡ್ರಿ ಮನೆಯಲ್ಲಿ ಎಷ್ಟೊಂದು ಧಾರಾವಾಹಿಗಳು ನೋಡ್ತೀರಾ ನೋಡಬೇಡಿ ಅಂತ ನಾನೇನು ಹೇಳಲ್ಲ ಎಲ್ಲಾನು ತರಕಾರಿನ ಅಡುಗೆ ಮಾಡ್ಕೊಂಡು ತಿಂತೀರಾ ಈ ಥರ ಒಂದು ಮೂವಿ ನೋಡಿ ಇದು ಮೂವಿ ಮೂವಿ ಅಲ್ಲ ನಿಮ್ಮ ಹಿಂದೂ ಹೆಣ್ಣುಮಕ್ಕಳ ಭವಿಷ್ಯ ಭವಿಷ್ಯನೂ ಅಲ್ಲ ಆಲ್ರೆಡಿ ಅದು ಪಾಸ್ಟ್ ಆಗಿಬಿಟ್ಟಿದೆ ಯಾಕೆಂದರೆ ಕಾಶ್ಮೀರ್ ಫೈಲ್ಸ್ ನೋಡಿ ಅಲ್ಲಿರೋ ಹಿಂದೂ ಹೆಣ್ಮಕ್ಳ ಗತಿ ಏನಾಯಿತು ಅಂತ ಹಾಗೆ ಆಲ್ರೆಡಿ ಆಗಿಬಿಟ್ಟಿದೆ ಮತ್ತು ಕೇರಳದಲ್ಲೂ ಹಿಂದೂ ಹೆಣ್ಮಕ್ಳಿಗೆ ಆಲ್ರೆಡಿ ಗತಿಯಾಗಿರೋದು ಗೊತ್ತಾಗ್ಬಿಟ್ಟಿದೆ ಇವಾಗ ಇವಾಗ ಮೀಡಿಯಾದವರು ಇಂಟರ್ನೆಟ್ ಬಂದಿರೋದ್ರಿಂದ ಓ ಅಲ್ಲಂಗಾಯ್ತಾ ಇಲ್ಲಂಗಾಯ್ತಾ ಅಂತ ನಮ್ಗೆ ಇವಾಗ ಗೊತ್ತಾಗ್ತಿದೆ ಹೊರತು ಇದು ನಮ್ಮ ಭವಿಷ್ಯ ಆಲ್ರೆಡಿ ಎಷ್ಟೊಂದು ಜನಕ್ಕೆ ಆಗೋಗ್ಬಿಟ್ಟಿದೆ ನೆಕ್ಸ್ಟ್ ನಮ್ಮ ಸರದಿ ಇದೆ ಅಷ್ಟೇ ನಾವಿನ್ನೂ ಕ್ಯೂನಲ್ಲಿದ್ದೀವಿ ನೆಕ್ಸ್ಟ್ ನಮ್ಮ ಮನೆ ಮಕ್ಳದ್ದು ಇನ್ನೊಬ್ರು ಸಮಾಜದಲ್ಲಿರೋ ಪಕ್ಕಪಕ್ಕದವ್ರದ್ದು ಬರುತ್ತೆ ಅಷ್ಟೇ ಸರ್ ನಿಮ್ಮ ಪ್ರಕಾರ ಹೆಣ್ಮಕ್ಳು ಸೇಫ್ ಇಲ್ವಾ ಎಲ್ಲೂ ಹಿಂದೂ ಹೆಣ್ಮಕ್ಳು ಈ ದೇಶದಲ್ಲಿ ಸೇಫ್ ಇಲ್ಲ ಸೇಫ್ ಅಲ್ಲ ಅಂದರೆ ಹಿಂದೂ ಹೆಣ್ಮಕ್ಳು ಅಂದರೆ ನಾನು ಹೇಳ್ತಿರೋದು ಸರ್ವೈವಲ್ ವೈಸ್ ಇನ್ ಟರ್ಮ್ಸ್ ಆಫ್ ರಿಲಿಜನ್ ವೈಸ್ 100% ಹೆಣ್ಮಕ್ಳು ಅಂತಲ್ಲ ಎಂಟೈ ರಿಲಿಜನ್ನೇ ಸೇಫ್ ಇಲ್ಲ ಸರ್ ಅಂದರೆ ಈ ಈ ಮೂವಿಲಿ ಏನಂತ ಸೊಲ್ಯೂಷನ್ ಕೊಟ್ಟಿದ್ದಾರೆ ಸರ್ ಸರ್ ಸೊಲ್ಯೂಷನ್ ಏನು ಕೊಟ್ಟಿಲ್ಲ ಅವರು ಯಥಾವತ್ತಾಗಿ ಮೂವಿ ಏನು ನಡೀತಾ ಇದೆಯಲ್ಲ ಅದನ್ನು ಹಾಗೆ ಚಿತ್ರಣ ಮಾಡಿ ತೋರಿಸಿದ್ದಾರೆ ಅಷ್ಟೇ ಅದು ಅವರ ನೋವುಗಳನ್ನ ತೋರಿಸಿದ್ದಾರೆ ಸರ್ ಕಾಶ್ಮೀರಿ ಫೈಲ್ಸ್ ಬಂದಿತ್ತು ಇದಕ್ಕಿಂತ ಮುಂಚೆ ಅದರಲ್ಲಿ ಏನು ಡಿಫ್ರೆನ್ಸ್ ಇದೆ ಸರ್ ಕಾಶ್ಮೀರಿ ಫೈಲ್ಸು ಏನಾಗಿತ್ತು ನಮ್ಮ ಹಿಂದೂಗಳಿಗೆ ಗ್ರಾಚಾರ ಗತಿ ಕಾಣಿಸಿದ್ರು ಅವರೆಲ್ಲ ಸೇರ್ಕೊಂಡು ಅದನ್ನು ತೋರಿಸಿದ್ರು ಇವರು ಅದನ್ನೇ ತೋರಿಸಿದ್ದಾರೆ ಅಷ್ಟೇ ಏನು ಹಿಂದೆ ಮುಂದೆ ಮಾಡೋದು ಏನೋ ಪ್ರಚೋದನೆ ಮಾಡಿ ಹೇಳೋದು ಆ ಥರ ಏನಿಲ್ಲ ಹಿಂಗಾಗಿದೆಯಪ್ಪ ಅಂತ ತೋರಿಸಿದ್ದಾರೆ ಸರ್ ಹೆಣ್ಮಕ್ಕಳನ್ನು ಟೆರರಿಸಮ್ ಆಗಿ ಯೂಸ್ ಮಾಡ್ತಿದ್ದಾರೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ಅದು ತುಂಬ ದೊಡ್ಡ ದೊಡ್ಡ ಪ್ರಾಬ್ಲಮ್ ಅಲ್ಲಿ ಇದೊಂದು ಸಣ್ಣ ಪ್ರಾಬ್ಲಮ್ ನನ್ನ ಪ್ರಕಾರ ಇದು ಅವರು ಇವಾಗ ಅವರು ಅಂದರೆ ಇಸ್ಲಾಮ್ ಅವ್ರು ಯಾಕೆ ಮಾಡ್ತಿದ್ದಾರೆ ಅಂದರೆ ಸಿ ಫಸ್ಟ್ ಆಫ್ ಆಲ್ ನಾನು ಎಷ್ಟೊಂದು ಮೀಡಿಯಾ ನೋಡ್ತೀನಿ ಯಾವುದೇ ಮೀಡಿಯಾಸ್ಗೂ ಬೇಕಾದ್ರೆ ನೀವು ಬೆಳಬೆಳಗ್ಗೆ ನೋಡಿದ್ರೆ ಇವಾಗ ಭಗವದ್ಗೀತೆ ರಾಮಾಯಣನೆಲ್ಲ ವಿಶ್ಲೇಷಣೆ ಮಾಡ್ತಾರೆ ಯಾರಿಗೂ ಕುರಾನು ಹದೀಸ್ನ ವಿಶ್ಲೇಷಣೆ ಮಾಡೋ ಯೋಗ್ಯತೆ ಇಲ್ಲ ಯಾಕೆಂದ್ರೆ ಯಾರನ್ನ ಕ್ವಶನ್ ಮಾಡಿದ್ರೆ ಅವ್ರನ್ನ ಸಹಿಸ್ತಾರೆ ಸಿಂಪಲ್ ಲಾಜಿಕ್ ನೀವು ಕ್ವಶನ್ನೇ ಮಾಡೋಂಗಿಲ್ಲ ಹಾಗಾಗಿ ಅವ್ರ ಧರ್ಮದಲ್ಲಿ ಏನು ಹೇಳ್ತೀನಿ ಅಂತ ನಮ್ಗೆ ಯಾರು ಗೊತ್ತಿಲ್ಲ ಅವ್ರ ಧರ್ಮದಲ್ಲಿ ಹೇಳ್ತಿ ಏನು ಹೇಳ್ತಿದ್ಯೋ ಅವರನ್ನು ಫಾಲೋ ಮಾಡ್ತಿದ್ದಾರಷ್ಟೇ ಅವರು ತಪ್ಪಿತಸ್ಥರಲ್ಲ ಅವ್ರು ಅಲ್ಲಿ ಅವ್ರು ಏನೇನು ಹೇಳ್ತಿದ್ರೋ ಫಾಲೋ ಮಾಡ್ತಿದ್ದಾರಷ್ಟೇ ಅಷ್ಟೇ ಇನ್ನೇನಿಲ್ಲ ನಮಗೆ ನಾವೇ ತಿಳ್ಕೊಂಡಿದ್ದೀವಿ ನಮ್ಮ ಥರನೇ ಎಲ್ಲರೂ ಅಂತ ತಿಳ್ಕೊಂಡಿದ್ದೀವಿ ದಟ್ ಈಸ್ ದ ಬಿಗ್ ಮಿಸ್ಟೇಕ್ ನಾವು ಅದು ಇದು ಯೂಟ್ಯೂಬಲ್ಲಿ ಅಲ್ಲ ಫೇಸ್ಬುಕ್ಕಲ್ಲಿ ಅದು ಇದು ಏನೋ ಟೈಮ್ ಪಾಸ್ ಮಾಡೋ ವೀಡಿಯೋಗಳು ನೋಡೋದು ಬಿಟ್ಟು ನಮ್ಮ ಸರ್ವೈವಲ್ಗೆ ಏನು ಬೇಕೋ ಅದನ್ನ ನಾವು ನೋಡಬೇಕು ಅದನ್ನು ಯಾರು ನೋಡ್ತಾ ಇಲ್ಲ ಅದು ನಾವು ಇಗ್ನೋರೆಂಟ್ ಆದರೆ ಅದು ನಮಗೆ ಬುದ್ಧ ಪಾಠ ಕಲಿಸುತ್ತೆ ನಮಗೆ ಹಿಸ್ಟ್ರಿ ವಿಲ್ ರಿಪೀಟ್ ಸರ್ ಈಗಿನ ಕಾಲಕ್ಕೆ ಇಂಥ ಮೆಸೇಜ್ ಓರಿಯೆಂಟೆಡ್ ಮೂವಿ ಬರೋದು ಕರೆಕ್ಟಾ ಸೇಫ ನಿಮ್ಮ ಪ್ರಕಾರ ಸೇಫ್ ಅಂತ ನೀವು ಯಾಕೆ ಕ್ವಶನ್ ಕೇಳ್ತಾ ಇದ್ದೀರಾ ಅಲ್ಲ ನಾನು ಸರ್ ಇವಾಗ ನಾನು ನಾಳೆ ಸರ್ವೈವೇ ಆಗೋಕೆ ಕಷ್ಟ ಅಂತಂದರೆ ನಾನು ಅದು ತಿಳ್ಕೊಳ್ಳೋದು ಸರಿ ಅಲ್ವಾ ಮತ್ತೆ ಎಲ್ಲನೂ ಪಾಲಿಶ್ಡ್ ಆಗಿ ಇಗ್ನೋರೆಂಟ್ ಆಗಿ ಇವಾಗ ನಮ್ಮ ಹಿಸ್ಟ್ರಿ ಬುಕ್ಗಳೆಲ್ಲ ರಾಂಗ್ ಬರ್ದಿದೆ ಅಂತ ನಮ್ಗೆ ಇವಾಗ ಗೊತ್ತಾಗ್ತಿದೆ ಆಯ್ತಾ ನಮ್ಮ ಪೊಲಿಟಿಷಿಯನ್ಸ್ ಎಲ್ಲರೂ ನಮಗೆಲ್ಲ ಎಲ್ಲ ಫಸ್ಟ್ ಸ್ಟಾರ್ಟಿಂಗಿಂದನೂ ನಮಗೆ ಇಗ್ನೋರೆಂಟ್ ಆಗಿ ಮಾಡಿಬಿಟ್ರು ಇವಾಗ ಫಾರ್ ಎಕ್ಸಾಂಪಲ್ ಸಿಂಪಲ್ ಲಾಜಿಕ್ ಪೃಥ್ವಿರಾಜ್ ಚೌಹಾಣ್ ಅವನ ಎಂಥ ಪರಾಕ್ರಮಿ ಅವನು ಅವನು ಗೋರಿಯಲ್ಲಿದೆ ಅಂತ ಯಾರಿಗಾನ ಗೊತ್ತಾ ಗೊತ್ತಿಲ್ಲ ನಮಗೆ ನಮಗೆ ಟಿಪ್ಪು ಸುಲ್ತಾನ್ ಜಯಂತಿ ಗೊತ್ತು ಬೆಂಗಳೂರು ಏನೋ ಡೆಲ್ಲಿಲಿ ಹೋದರೆ ಎಲ್ಲ ಏನೋ ಅಕ್ಬರ್ ರೋಡು ಶಾಜಾನ್ ರೋಡ್ ಎಲ್ಲ ಗೊತ್ತು ಯಾರು ಗೊತ್ತು ನಮ್ಮನ್ನು ಈ ಥರ ಇಗ್ನೋರೆಂಟ್ ಮಾಡಿರೋರು ಯಾರು ಪಾಲಿಟಿಷಿಯನ್ಸು ಪಾಲಿಟಿಷಿಯನ್ಸ್ಗೆ ತಕ್ಕನಾಗಿ ಯಾರು ಮಾತಾಡಲ್ವೋ ಅಂಥ ಕವಿಗಳನ್ನ ಲೇಖಕರನ್ನ ಅವ್ರ ಹತ್ರಕ್ಕೂ ಸೇರಿಸಲ್ಲ ಅವ್ರು ಈ ಮೂವಿ ಮುಖಾಂತರ ಸೊಲ್ಯೂಷನ್ ಏನಿದೆ ಸರ್ ಸರ್ ಈ ಮೂವಿನಲ್ಲಿ ಏನು ಸೊಲ್ಯೂಷನ್ ಇಲ್ಲ ನಾನೇ ನಿಮ್ಗೆ ಸೊಲ್ಯೂಷನ್ ಕೊಡ್ತೀನಿ ಹಿಂದೂಗಳು ಹಿಂದೂ ಚಿಕ್ಕದಾದರೂ ಪರವಾಗಿಲ್ಲ ಒಂದು ಹಿಂದೂ ರಾಷ್ಟ್ರ ಅಂತಿರಬೇಕು ಅಲ್ಲಿ ಇಸ್ಲಾಂ ಮತ್ತು ಕ್ರಿಶ್ಚಿಯಾನಿಟಿ ಇರಬಾರ್ದು ಹಂಗಿದ್ರೆ ನಮ್ಮ ಮಕ್ಕಳು ನಮ್ಮ ಮಕ್ಕಳು ಭಿಕ್ಷೆ ಬೇಡ್ಕೊಂತಿದ್ರು ಬದುಕತ್ತಾರೆ ಇಲ್ಲ ಅಂದರೆ ದೇರ್ ಈಸ್ ನೋ ಗ್ಯಾರಂಟಿ ಹೀನಾಯವಾಗಿ ಸಾಯ್ತೀವಿ ನಾವು ಅಷ್ಟೇ ಅದು ಬಿಟ್ಟರೆ ಇನ್ನೇನಿಲ್ಲ ದೇವರು ಮನಸ್ಸಲ್ಲಿ ಎಚ್ಚೆತ್ತ ಕೊಡೋಕ್ಕೆ ಒಂದೊಂದು ಟೈಮ್ ಚಾನ್ಸ್ ಕೊಡ್ತಾನೆ ಅಷ್ಟು ಕೊಟ್ಟರೂನು ಇಗ್ನೋರೆಂಟ್ ಆಗಿದ್ರೆ ಈ ದೇವ್ರು ಏನು ಮಾಡ್ತಾನೆ ದೇವರಿಂದ ಏನು ಪ್ರತಿಯೊಂದು ನಮ್ಮನೆ ಕಸ ಗುಡಿಸೋಕ್ಕೊಂದು ದೇವ್ರು ಬರೋಕ್ಕಾಗುತ್ತಾ ಇದು ರಿಯಾಲಿಟಿ ಥ್ಯಾಂಕ್ ಯು